ಅಕ್ಟೋಬರ್ ವರೆಗೂ ಕೂಡ ಪ್ರತಿಭಟನೆ ಮುಂದುವರಿಸಲು ನಿರ್ಧಾರವನ್ನ ಮಾಡಿದ್ದಾರೆ. ಅಕ್ಟೋಬರ್ ತನಕ ಕೂಡ, ಈಗ ನಾವು ಫೆಬ್ರವರಿಯಲ್ಲಿ ಇದ್ದೀವಿ, ಅಕ್ಟೋಬರ್ ವರೆಗೂ ಕೂಡ ಪ್ರತಿಭಟನೆ ಮುಂದುವರಿಸಲು ನಿರ್ಧಾರವನ್ನ ಮಾಡಿದ್ದಾರೆ. ಪ್ರತಿಭಟನೆ ಮತ್ತಷ್ಟು ಬಲಿಷ್ಠವಾಗಿ ನಡೆಸ್ತೀವಿ ನಾವು ಅಂತ ಈಗ ದೆಹಲಿಯಲ್ಲಿ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ 12 ಗಂಟೆಯಿಂದ 3 ಗಂಟೆ ಕಾರ್ಯಕ್ರಮ ಏನಿದೆ ಎಲ್ಲ ಕಡೆಯಲ್ಲೂ ಕೂಡ ಯಶಸ್ವಿಯಾದ ಕಾರ್ಯಕ್ರಮ ನಡೆದಿದೆ. ಅದರ ಬಗ್ಗೆ ನನಗೆ ವರದಿ ಆಗ್ತಾ ಇದೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ದೇಶದಲ್ಲಿ ಕೃಷಿ ಸಂಬಂಧಪಟ್ಟಂಥ 3 ಕಾನೂನುಗಳು ಏನು ಬಂದಿದೆ, ಇದು ವಾಪಸ್ ತೆಗೆಯುವವರೆಗೆ ಈ ಹೋರಾಟ ಮುಂದುವರಿಯುವಂಥ ಸೂಚನೆಯನ್ನು ಈಗ ಸರ್ಕಾರಕ್ಕೆ ರವಾನೆ ಮಾಡಿ ಆಗಿದೆ. ಹಾಗಾಗಿ ಭಾರತ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಗೆ ಈ ರೈತರ ಹಿತದೃಷ್ಟಿಯಿಂದ ಕಾನೂನುಗಳು ಬೇಕೇ ಹೊರತು ಕಾರ್ಪೊರೇಟ್ ಕಂಪನಿಗಳ ಕಾನೂನು ಬೇಕಾಗಿಲ್ಲ. ಇದು ಜನ ಪರವಾದಂಥ ಒಂದು ಕಾನೂನು ಈ ದೇಶದಲ್ಲಿ ಬೇಕಾಗಿದೆ. ಆ ಕಾರಣಕ್ಕೆ ಇದು ತೆಗೆಯುವವರೆಗೆ ನಮ್ಮ ಒಂದು ಆಂದೋಲನ ಮುಂದುವರಿಯುತ್ತೆ. ಇದು ಯಾವುದೇ ಕಾರಣಕ್ಕೆ ನಿಲ್ಲೋದಿಲ್ಲ. ಇದು ಅಕ್ಟೋಬರ್ಗೆ ಮತ್ತೆ ಒಂದು ಬೃಹತ್ತಾದಂಥ ದೇಶವ್ಯಾಪ್ತಿ ಕಾರ್ಯಕ್ರಮವನ್ನು ನಾವು ಘೋಷಣೆ ಮಾಡೋದು ಅಂತೇಳಿ ಈಗಾಗಲೇ ತೀರ್ಮಾನ ಆಗಿದೆ. ಅಲ್ಲಿವರೆಗೆ ಈ ಚಳುವಳಿ ಮುಂದುವರಿಯುತ್ತೆ. ಆ ಥರ ಬದಲಾವಣೆ ಆಗುವಂಥ ಕಾರ್ಯಕ್ರಮಗಳು ಏನಾದ್ರು ಇದ್ದರೆ ನ್ಯಾಷನಲ್ ಲೆವೆಲಲ್ಲಿ ನಾವೆಲ್ಲ ಆಲ್ ಇಂಡಿಯಾ ಕೋಆರ್ಡಿನೇಷನ್ ಕಮಿಟಿ ಏನಿದೆ ಅಲ್ಲಿ ಚರ್ಚೆ ಮಾಡಿ ಮುಂದಿನ ಕಾರ್ಯಕ್ರಮಗಳನ್ನು ನಾವು ಆಲ್ ಇಂಡಿಯಾ ಮಟ್ಟದಲ್ಲಿ ತೊಗೊತೀವಿ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಕಾರ್ಯಕ್ರಮ ಏನು ಕರೆ ಕೊಟ್ಟಿದ್ದೀವಿ ಅದರ ಪ್ರಕಾರ ಕಾರ್ಯಕ್ರಮಗಳು ನಡೆಯುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ಶಬೀರ್, ಕೇಂದ್ರ ಬಗ್ತಾ ಇಲ್ಲ, ರೈತರು ಕೂಡ ಜಗ್ತಾ ಇಲ್ಲ, ಇದೇ ರೀತಿಯಾಗಿ ಪ್ರತಿಭಟನೆ ಮುಂದುವರಿಸಿಕೊಂಡು ಹೋದ್ರೆ ಹೆಂಗೆ ಅಂತ ಅಕ್ಟೋಬರ್ ವರೆಗೂ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ ರೈತರು. ಏನ್ ಕತೆ ಇದು? ವಿದ್ಯಾ, ಈಗಾಗಲೇ ಕಳೆದ 72 ದಿನಗಳಿಂದ ದೆಹಲಿಯಲ್ಲಿ 3 ಕೃಷಿ ಕಾನೂನುಗಳನ್ನು ವಿರೋಧಿಸಿ ರೈತರು ಪ್ರತಿಭಟನೆಯನ್ನು ನಡೆಸ್ತಿದ್ದಾರೆ. ಆಗಾಗ್ಗೆ ದೊಡ್ಡ ದೊಡ್ಡ ಆಂದೋಲನಗಳನ್ನು ನಡೆಸುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ 3 ಕೃಷಿ ಕಾನೂನುಗಳನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಣ್ಣ ಪುಟ್ಟ ಬದಲಾವಣೆಗಳಿದ್ದರೆ ಅದನ್ನು ಮಾರ್ಪಾಡಿಸ್ಕೊಳ್ಳಿಕ್ಕೆ ಸಿದ್ಧ ಇದ್ದೀವಿ ಅನ್ನೋ ಒಂದು ಮಾತನ್ನು ಹೇಳಿದೆ. ಆದರೆ ರೈತರು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಮಾರ್ಪಾಡು ಮಾಡಲಿಕ್ಕೆ ಬೇಡ, ಅದು 3 ಕಾನೂನುಗಳನ್ನು ಕೂಡ ಸಂಪೂರ್ಣವಾಗಿ ವಾಪಸ್ ತೆಗಿಬೇಕು, ಅಲ್ಲಿವರೆಗೂ ಕೂಡ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತ ಹೇಳಿದರು. ಜನವರಿ 26ನೇ ತಾರೀಕು ಟ್ರ್ಯಾಕ್ಟರ್ ರ್ಯಾಲಿಯನ್ನು ನಡೆಸೋ ಮೂಲಕ ಇಡೀ ವಿಶ್ವದ ಗಮನ ಸೆಳೆದಿದ್ದಂಥ ರೈತರು ಇವತ್ತು 3 ಗಂಟೆಗಳ ಕಾಲ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡೋ ಮೂಲಕ ಮತ್ತೊಮ್ಮೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಇವತ್ತು ಮತ್ತೊಂದು ಮಹತ್ವದ ಹೇಳಿಕೆಯನ್ನ ರೈತ ಮುಖಂಡ ರಾಕೇಶ್ ಟಿಕಾಯತ್ ಅವರು ನೀಡಿರುವಂಥದ್ದು. ಅಕ್ಟೋಬರ್ 2ರವರೆಗೂ ಕೂಡ ಶಾಂತಿಯುತವಾದಂಥ ಪ್ರತಿಭಟನೆಯನ್ನು ನಡೆಸ್ತೀವಿ ಅಂತ ಹೇಳೋ ಮೂಲಕ 9 ತಿಂಗಳ ಗಡುವನ್ನು ಈಗ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ದಿಲ್ಲಿ ಗಡಿಗಳಲ್ಲಿ ಮುಂದಿನ 9 ತಿಂಗಳ ಕಾಲ ನಾವು ಶಾಂತಿಯುತವಾದಂಥ ಪ್ರತಿಭಟನೆಯನ್ನು ನಡೆಸ್ತೀವಿ. ಒಂದು ವೇಳೆ ರೈತರ ಬೇಡಿಕೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಈಡೇರಿಸದೇ ಇದ್ದಂಥ ಸಂದರ್ಭದಲ್ಲಿ ಮತ್ತೊಂದು ಸ್ವರೂಪಕ್ಕೆ ಪ್ರತಿಭಟನೆಯನ್ನು ತೆಗೆದುಕೊಂಡು ಹೋಗ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ಯಾವ ರೀತಿಯಾದಂಥ ನಿಲುವಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕಾಗತ್ತೆ. ಯಾಕಂದರೆ ಈಗಾಗಲೇ ದೆಹಲಿ ಸಂಪರ್ಕ ಆಗುವಂತ ಎಲ್ಲಾ ಗಡಿಗಳು ಸಂಪೂರ್ಣವಾಗಿ ಬಂದ್ ಆಗಿದಾವೆ. ಸುಮಾರು 70 ದಿನಗಳಿಂದ ಬಂದ್ ಆಗಿರುವಂತಹ ಹಿನ್ನೆಲೆಯಲ್ಲಿ ದೆಹಲಿ ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ನಷ್ಟಗಳನ್ನು ಅನುಭವಿಸ್ತಾ ಇದೆ. ಜೊತೆಗೆ ಅಲ್ಲಿರುವಂತಹ ಸ್ಥಳೀಯ ಜನರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಮುಂದಿನ 9 ತಿಂಗಳ ಕಾಲ ಕೂಡ ಪ್ರತಿಭಟನೆ ನಡೆದಂತಹ ಸಂದರ್ಭದಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಪ್ರಾಬ್ಲಮ್ಗಳು, ಸಮಸ್ಯೆಗಳು ಸೃಷ್ಟಿಯಾಗಬಹುದಾದಂತಹ ಸಾಧ್ಯತೆಗಳಿದಾವೆ. ಹೀಗಾಗಿ ಜನರ ಏನು ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಮಣಿಯುತ್ತಾ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ. ಮತ್ತೊಂದು ಕಡೆ ಈ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲೂ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಮುಂದಿನ ವಿಚಾರಣೆಗೆ ಯಾವ ರೀತಿಯಾದಂತಹ ನಿಲುವುಗಳು ಪ್ರಕಟ ಆಗುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ. ಆದರೆ ಸರ್ಕಾರಕ್ಕೆ ರೈತ ಮುಖಂಡರು ನೀಡಿರುವಂತಹ ಎಚ್ಚರಿಕೆಯ ಪ್ರಕಾರ ನೋಡೋದಾದ್ರೆ ಮುಂದಿನ 8 ತಿಂಗಳುಗಳ ಕಾಲ ಪ್ರತಿಭಟನೆ ಮುಂದುವರಿಯುವಂತಹ ನಿರೀಕ್ಷೆಗಳು ಕೂಡ ಇದಾವೆ. ವಿದ್ಯಾ, ಈಗ ಸದ್ಯ ದೆಹಲಿಯಲ್ಲಿ ಪರಿಸ್ಥಿತಿ ಹೇಗಿದೆ? ಈ ಒಂದು ಹೈವೇಗಳನ್ನೆಲ್ಲ ಬಂದ್ ಮಾಡಿದ್ರಲ್ಲ, ಸದ್ಯ ಹೇಗಿದೆ? ವಾಹನಗಳೆಲ್ಲ ಓಡಾಟವನ್ನ ಶುರು ಮಾಡಿದ್ದವ ಹೆಂಗೆ ಶಬೀರ್? ವಿದ್ಯಾ, ನಾನೀಗ ನಿಮಗೆ ತೋರಿಸ್ತೀನಿ. NH 24ನ ದೃಶ್ಯಗಳನ್ನು ನೀವು ನೋಡ್ಬೋದು. ಬೆಳಗ್ಗೆ ಏನು ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಕೂಡ ರಾಷ್ಟ್ರೀಯ ಹೆದ್ದಾರಿಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಯಾವುದೇ ವಾಹನಗಳ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಈಗ ನೀವು ನೋಡ್ತಿರುವಂತಹ ರಸ್ತೆ ನೇರವಾಗಿ ಉತ್ತರ ಪ್ರದೇಶದಿಂದ ದೆಹಲಿಗೆ ಕನೆಕ್ಟ್ ಆಗುವಂತಹ ರಸ್ತೆ. ಈ ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ರೈತರು ಏನು ಧನ್ಯವಾದ ಶಬ್ಬೀರ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಈಗ ಇವರು ಅಂದ್ರೆ ದೆಹಲಿಯಲ್ಲೂ ಕೂಡ ರೈತರು ಬಿಡ್ತಾ ಇಲ್ಲ, ಪ್ರತಿಭಟನೆ ಸದ್ಯಕ್ಕೆ ಮುಗಿಸುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಮತ್ತೆ ಸಂಪರ್ಕಕ್ಕೆ ನಮ್ಮ ಪ್ರತಿನಿಧಿ ಶಬೀರ್ ಸಿಕ್ಕಿದ್ದಾರೆ. ಶಬೀರ್, ಗೋ ಹೆಡ್ ಶಬೀರ್. ಖಂಡಿತ, ಈಗ ನೀವು ನೋಡ್ಬೋದು ದೃಶ್ಯಗಳಲ್ಲಿ ಸಂಪೂರ್ಣವಾಗಿ ಈಗ ಸಂಚಾರ ಮತ್ತೆ ಪುನರಾರಂಭ ಆಗಿರುವಂತದ್ದು ಮಧ್ಯಾಹ್ನ 3 ಗಂಟೆ ಬಳಿಕ ರೈತರ ಪ್ರತಿಭಟನೆ ಅಂತ್ಯ ಆಗಿದೆ. ಅಂತ್ಯವಾದ ಬಳಿಕ ಈಗ ಮತ್ತೆ ಪ್ರತಿನಿತ್ಯದಂತೆ ಸಂಚಾರ ಆರಂಭ ಆಗಿರುವಂತದ್ದು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈಗ ನಿರಂತರವಾಗಿ ವಾಹನ ಸಂಚಾರ ಯಾವುದೇ ಅಡಚಣೆಗಳಿಲ್ಲದೆ ಆರಂಭ ಆಗಿದೆ. ದೆಹಲಿಯತ್ತ ಸಾಕಷ್ಟು ವಾಹನಗಳು ಸಂಚಾರ ಮಾಡ್ತಾ ಇದ್ದಾವೆ. ಮತ್ತೆ ದೆಹಲಿಯಿಂದ ಉತ್ತರ ಪ್ರದೇಶಕ್ಕೂ ಕೂಡ ಸಾಕಷ್ಟು ವಾಹನಗಳು ಈಗ ಪ್ರಯಾಣವನ್ನ ಮಾಡ್ತಾ ಇರುವಂತದ್ದನ್ನು ನೀವು ಗಮನಿಸಬಹುದು. ಬೆಳಗ್ಗೆ ಮಧ್ಯಾಹ್ನ 12ರಿಂದ 3ರವರೆಗೂ ಕೂಡ ಸಂಚಾರ ಬಂದ್ ಆಗಿತ್ತು. ಈಗ ಮತ್ತೆ ಪರಿಸ್ಥಿತಿ ಯಥಾಸ್ಥಿತಿಗೆ ಮರಳಿದೆ. ವಿದ್ಯಾ, ಓಕೆ, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಈಗ ಈ ಒಂದು ಬಿಲ್ ವಾಪಸ್ಗೆ ಅಕ್ಟೋಬರ್ 2ನೇ ತಾರೀಕು ತನಕ ಕೂಡ ಡೆಡ್ಲೈನ್ ಅನ್ನ ಕೊಟ್ಟಿದ್ದೀವಿ ಅಂತ ರೈತ ಮುಖಂಡರು ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ತನಕ ಪ್ರತಿಭಟನೆಯನ್ನ ನಾವು ಕೂಡ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಮಗದೊಂದು ಕಡೆ ಕೇಂದ್ರ ಸರ್ಕಾರ ಇದರಲ್ಲಿ ಯಾವುದೇ ಲೋಪ ಇಲ್ಲ, ಒಂದು ವೇಳೆ ಇದ್ರೂ ಕೂಡ ಬನ್ನಿ ಕುತ್ಕೊಂಡು ಮಾತನಾಡೋಣ ಅಂತ ಇದ್ದಾರೆ. ಸೊ ಇದು ಇಲ್ಲಿಗೆ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಹುಶಃ ಮತ್ತೆ ಕೋರ್ಟ್ ಏನಾದರೂ ಆದೇಶ ಕೊಡುತ್ತೆ ಅಂತ ಕಾಣುತ್ತೆ.